ನಾಳೆ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ, ಅದರಲ್ಲೂ ಬೆನಕನ ಅಮಾವಾಸ್ಯೆ. ಈ ಅಮಾವಾಸ್ಯೆ ದಿನ ನಾವು ಶ್ರೀ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಂಡ್ರೆ ಸಾಕು, ಆಕೆಯ ಸಂಪೂರ್ಣ ಅನುಗ್ರಹ ಕೃಪಾ ಕಟಾಕ್ಷ ಉಂಟಾಗುತ್ತದೆ ಎಂದು ಪುರಾಣಗಳು ಸಾರುತ್ತಿವೆ. ಹೌದು, ಮುಖ್ಯವಾಗಿ ಅಮಾವಾಸ್ಯೆಯ ದಿನ ಅಂದ್ರೆ ಶ್ರೀ ಮಹಾಲಕ್ಷ್ಮಿಗೆ ಪ್ರೀತಿಕರವಾದಂತಹ ದಿನ ಎಂದು ಹೇಳುತ್ತಾರೆ. ಇನ್ನು ಈ ಅಮಾವಾಸ್ಯೆಯ ದಿನವೇ ಹಲವಾರು ಕಡೆ ಕೆಲವು ಜನರು ಶುಭ ಕೆಲಸಗಳನ್ನ, ಶುಭ ಕಾರ್ಯಗಳನ್ನ ಜರುಗಿಸುವುದುಂಟು. ಯಾಕಂದ್ರೆ ದೀಪಾವಳಿಯ ಶ್ರೀ ಮಹಾಲಕ್ಷ್ಮಿಯ ಪೂಜೆ ಅಮಾವಾಸ್ಯೆ ದಿನವೇ ಜರುಗಿಸುತ್ತೇವೆ. ಆದ್ದರಿಂದ ಶ್ರೀ ಮಹಾಲಕ್ಷ್ಮಿಗೆ ಅಮಾವಾಸ್ಯೆ ಅತ್ಯಂತ ಪ್ರೀತಿಕರವಾದಂತಹ ದಿನ ಎಂದು ಹೇಳುತ್ತಾರೆ. ಸಕಲ ಐಶ್ವರ್ಯ ಸಂಪತ್ತು ಜ್ಞಾನಾಭಿವೃದ್ಧಿಗೆ ಶ್ರೀ ಮಹಾಲಕ್ಷ್ಮಿಯ ಪೂಜೆಯನ್ನ ಈ ಅಮಾವಾಸ್ಯೆ ದಿನ ಮಾಡೋದ್ರಿಂದ ಸಾಕಷ್ಟು ಸತ್ಫಲಿತಗಳು ಇರುತ್ತವೆ. ಮುಖ್ಯವಾಗಿ ವಿವಾಹವಾಗದ ಕನ್ಯೆಯರಿಗೆ ಒಳ್ಳೆಯ ಪತಿ ಲಭ್ಯವಾಗುತ್ತಾನೆ ಈ ಅಮಾವಾಸ್ಯೆಯ ದಿನ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿಕೊಳ್ಳೋದ್ರಿಂದ. ಹಾಗೆಯೇ ಸಂತಾನಕ್ಕಾಗಿ ಹಾತೊರೆಯುವವರು ಈ ದಿನ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸಿಕೊಂಡ್ರೆ ಸತ್ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲ, ಶ್ರೀ ಮಹಾಲಕ್ಷ್ಮಿಯ ಆರಾಧನೆಯಿಂದ ಅಷ್ಟ ಐಶ್ವರ್ಯಗಳು, ಸಂಪತ್ತು, ಕೀರ್ತಿ, ಸಂತೋಷ, ಸುಖ, ಶಾಂತಿ ಇವೆಲ್ಲವೂ ಈ ಶ್ರಾವಣ ಮಾಸದ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸಿಕೊಂಡ್ರೆ ಸಿಗುವಂತಹವು ಎಂದು ಹೇಳುತ್ತಾರೆ. ಆದ್ದರಿಂದಲೇ ಈ ಮಾಸದಲ್ಲಿ ಶ್ರೀ ಮಹಾಲಕ್ಷ್ಮಿಯನ್ನ ಭಕ್ತಾದಿಗಳು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿಕೊಳ್ಳುವುದುಂಟು. ಇನ್ನು ಶ್ರಾವಣ ಮಾಸದ ಪ್ರತಿಯೊಂದು ದಿನ ಶುಭ ದಿನವೇ. ಪ್ರತಿನಿತ್ಯ ದೇವತಾರ್ಚನೆ ಜೊತೆಗೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು 4.5 ಗಂಟೆಗಳಿಂದ 6 ಗಂಟೆಗಳ ಒಳಗೆ ಅಂದ್ರೆ ಪ್ರಾತಃ ಕಾಲದಲ್ಲಿ ದೀಪವನ್ನ, ಅಂದ್ರೆ ಹಸುವಿನ ತುಪ್ಪದ ದೀಪವನ್ನ ಮುಡಿಸೋದ್ರಿಂದ ನೀವು ಬಹಳಷ್ಟು ಸುಖ ಸಂಪತ್ತನ್ನ ಹೊಂದಬಹುದು. ಹಾಗೆಯೇ ಗೋಧುಳಿ ಸಮಯದಲ್ಲಿ ಸಾಯಂಕಾಲ 5:30 ರಿಂದ 6:30 ರವರೆಗೆ ಗೋಧುಳಿ ಸಮಯದ ದೀಪವನ್ನ ಮುಡಿಸಬೇಕು. ಹೀಗೆ ಮಾಡೋದ್ರಿಂದ ಸಂಪೂರ್ಣ ಆಕೆಯ ಅನುಗ್ರಹವನ್ನ ಹೊಂದಬಹುದು. ಎಲ್ಲಿ ದೀಪಗಳು ಶುಚಿ ಶುಭ್ರತೆ ಇರುತ್ತದೆಯೋ ಅಲ್ಲಿ ಶ್ರೀ ಮಹಾಲಕ್ಷ್ಮಿ ಸರ್ವದಾ ನೆಲೆಸಿದ್ದು ತನ್ನ ಭಕ್ತರನ್ನ ತನ್ನ ಎಲ್ಲಾ ಕೃಪಾ ಕಟಾಕ್ಷಗಳಿಂದ ಕಾಪಾಡುತ್ತಾ ಮನಸ್ಸಿನ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾಳೆ. ಅಷ್ಟೇ ಅಲ್ಲ, ಜ್ಞಾನವನ್ನ ವಿಕಸಿಸುತ್ತಾ ಪಾಸಿಟಿವ್ ಎನರ್ಜಿಯನ್ನ, ಅಂದ್ರೆ ಸಕಾರಾತ್ಮಕ ಶಕ್ತಿಯನ್ನ ಆ ಮನೆಯಲ್ಲಿ ಆ ಮನಗಳಲ್ಲಿ ಹರಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಇನ್ನು ಮುಖ್ಯವಾಗಿ ಹೀಗೆ ದೀಪವನ್ನ ಮೂಡಿಸಿದ ಮೇಲೆ ಮಕ್ಕಳು ಅಪ್ಪಿತಪ್ಪಿ ಕೂಡ ದೀಪ ಆರಿ ಹೋಗಿದೆ ಎಂದು ಹೇಳಬಾರದು. ಅದನ್ನ ಮನೆಯ ಹಿರಿಯರು ಅವರಿಗೆ ಮೊದಲೇ ಅದರ ಬಗ್ಗೆ ಅರಿವನ್ನ ಮೂಡಿಸಬೇಕು. ದೀಪ ಶಾಂತವಾಗಿದೆ ಎಂದು ಹೇಳುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ. ಹೀಗೆ ಮನೆಯಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಾಯಂಕಾಲ ದೀಪವನ್ನ ಮುಡಿಸಿಕೊಳ್ಳುತ್ತಾ ಲಕ್ಷ್ಮಿ ಕವಡೆಗಳನ್ನ ಈ ಅಮಾವಾಸ್ಯೆ ದಿನ, ಅಂದ್ರೆ ನಾಳೆ, ಇಟ್ಟು ಪೂಜೆ ಮಾಡಿಕೊಳ್ಬೇಕು. ಹೀಗೆ ಪೂಜೆ ಮಾಡಿಕೊಂಡ ಕವಡೆಗಳನ್ನ ನಿಮ್ಮ ಮನೆಯ ಧನವನ್ನ ಶೇಖರಿಸಿಡುವ ಬೀರುವಗಳಲ್ಲಿ ಅಥವಾ ವ್ಯಾಪಾರ ಸಂಸ್ಥೆಗಳಲ್ಲಿ ನಿಮ್ಮ ಗಲ್ಲ ಪೆಟ್ಟಿಗೆಯಲ್ಲಿ ಇವುಗಳನ್ನ ಇಟ್ಟುಕೊಳ್ಳೋದ್ರಿಂದ ಧನವನ್ನ ಇವು ಆಕರ್ಷಿಸಿ ಧನದ ಹರಿವನ್ನ ಮುಡಿಸುತ್ತವೆ. ಇದರಿಂದ ಆ ದಿವ್ಯ ಮಂಗಳ ಶಕ್ತಿಯ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಶ್ರಾವಣ ಶುಕ್ರವಾರದ ಕೊನೆಯ ದಿನ ಹಾಗೂ ಅಮಾವಾಸ್ಯೆ ಇರೋದ್ರಿಂದ ಓಂ ನಮೋ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎನ್ನುವ ಮಂತ್ರವನ್ನ ಸಾಧ್ಯವಾದಷ್ಟು ಸಲ ಪಠಿಸಿಕೊಳ್ಳಬೇಕು. ಹಾಗೆಯೇ ಅಮಾವಾಸ್ಯೆ ಆದ್ದರಿಂದ ಪಿತೃದೇವತೆಗಳನ್ನ ಸ್ಮರಿಸಿಕೊಳ್ಳಬೇಕು. ಪಿತೃದೇವತೆಗಳಿಗೆ ತರ್ಪಣಾದಿಗಳನ್ನ ನೀಡಿ ಅವರನ್ನ ಪ್ರಾರ್ಥಿಸಿ ಒಂದೆರಡು ಹೂಗಳನ್ನ ಸಮರ್ಪಿಸಿಕೊಂಡು ಪ್ರಾರ್ಥಿಸಿಕೊಳ್ಳೋದ್ರಿಂದ ಆ ಮನೆಯಲ್ಲಿ ಸುಖ ಶಾಂತಿ ವೃದ್ಧಿಯಾಗಿ ಸಂತಾನ ಅಭಿವೃದ್ಧಿ ಆಗುತ್ತದೆ. ಮುಖ್ಯವಾಗಿ ಪಿತೃಗಳಿಗೆ ಈ ದಿನ ತಪ್ಪದೆ ನೆನಪಿಸಿಕೊಂಡು ಪ್ರಾರ್ಥಿಸಿಕೊಂಡು ಪೂಜಿಸಿಕೊಳ್ಳಬೇಕು. ಮುಖ್ಯವಾಗಿ ದೇವತಾರ್ಚನೆ ಮುಗಿದ ಮೇಲೆ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸಿಕೊಳ್ಳುತ್ತಾ ಮನಸ ವಾಚ ಕರ್ಮೇಣ ಆಕೆಗೆ ಶರಣಾಗತರಾಗಿ ಮನಸ್ಸಿನಲ್ಲಿ ಆಕೆಯನ್ನ ಪ್ರಾರ್ಥಿಸಿಕೊಳ್ಳುತ್ತಾ ಸಂಕಲ್ಪ ಸಿದ್ಧಿಗಾಗಿ ಕೋರುತ್ತಾ ಆಕೆಯನ್ನ ಪೂಜಿಸಿಕೊಳ್ಳೋದ್ರಿಂದ ಸಕಲ ಶುಭಗಳು ಜರುಗುತ್ತವೆ ಎಂದು ಪುರಾಣೋಕ್ತಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. Thank you.